ನಮಸ್ತೆ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದ ಕೆಲವು ಪ್ಯಾರಾಗ್ರಾಫ್ಗಳ ವಿವರಣೆಯನ್ನು ತಿಳಿದುಕೊಂಡೆವು. ಇವತ್ತು ಅದರ ಮುಂದುವರಿಕೆಯ ಭಾಗವನ್ನು ನೋಡ್ತಾ ಹೋಗೋಣ. ಕಳೆದ ತರಗತಿಯಲ್ಲಿ ರಾವಣನು ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡು ಸೀತೆಯನ್ನು ಕಾಣುವುದಕ್ಕೆ ಬರ್ತಾನೆ. ಉದ್ದೇಶ ಬಹುರೂಪಿಣಿ ವಿದ್ಯಾದೇವತೆಯನ್ನು ತಾನು ಒಲಿಸಿಕೊಂಡದ್ದರಿಂದ ರಾಮ ಮತ್ತು ಲಕ್ಷ್ಮಣರನ್ನು ಸೋಲಿಸುವುದಕ್ಕೆ ನನಗೆ ಸುಲಭ ಸಾಧ್ಯವಾಗುತ್ತದೆ, ಮತ್ತು ಅವರನ್ನು ಸೋಲಿಸುವ ಕಾರಣದಿಂದಾಗಿ ನಿನ್ನನ್ನು ಸುಲಭದಲ್ಲಿ ಗೆದ್ದುಕೊಳ್ಳಬಹುದು ಅನ್ನುವ ವಿಚಾರವನ್ನು ಆಕೆಯಲ್ಲಿ ತಿಳಿಸುವುದಕ್ಕೆ ಅತ್ಯಂತ ಕಾತರದಿಂದ ಪ್ರಮದವನಕ್ಕೆ ಓಡಿ ಬರ್ತಾನೆ. ಹೇಗೆ ಬರ್ತಾನೆ? ಕಳೆದ ತರಗತಿಯಲ್ಲಿ ಅದರ ಉಲ್ಲೇಖ ಮಾಡಿದ್ದೇನೆ. ಪ್ರಮದವನಕ್ಕೆ ಆತ ಸೀತೆಯನ್ನು ಕಾಣುವುದಕ್ಕಾಗಿ ಹೇಗೆ ಬರ್ತಾನೆ ಅಂತೇಳಿ ಹೇಳಿದರೆ, ಮನ್ಮಥನ ಹಾಗೆ ಬರ್ತಾನಂತೆ, ಪುಷ್ಪ ಬಾಣ ಒಂದಿಲ್ಲ ಅಷ್ಟೇ. ಪುಷ್ಪ ಬಾಣಗಳು ಇಲ್ಲದೇ ಇರುವಂತಹ ಮನ್ಮಥನ ಹಾಗೆ ಬರ್ತಾನೆ ಅಂತ ಸಂಭ್ರಮ ಆತನಲ್ಲಿ, ಅಂತಹ ಒಂದು ಖುಷಿ. ಸೀತೆಯಲ್ಲಿ ಈ ವಿಚಾರವನ್ನು ತಾನು ಪ್ರಸ್ತುತಪಡಿಸಲೇಬೇಕು, ಹೇಗಾದರೂ ಆಕೆಗೆ ವಿಷಯವನ್ನು ತಿಳಿಸಬೇಕು. ಆ ಮೂಲಕವಾಗಿ ಆಕೆಯ ಮನಸ್ಸನ್ನು ಗೊಂದಲಕ್ಕೀಡು ಮಾಡುವುದರ ಮೂಲಕವಾಗಿ ಆಕೆ ತನ್ನನ್ನು ಒಲಿಬೇಕು ಅನ್ನುವಂತಹ ದುರುದ್ದೇಶ ರಾವಣನಲ್ಲಿ ಇತ್ತು. ಹಾಗಾಗಿ ಆಕೆಯನ್ನು ಕಾಣೋದಕ್ಕೆ ಬರ್ತಾನೆ. ಬರ್ತಾ ಇರುವಂತಹ ರಾವಣನ ಬರುವಿಕೆಯನ್ನು ಕಂಡಂತಹ ಸೀತೆಗೆ ಭಯ ಒಂದು ಕಡೆಯಲ್ಲಿ, ಇನ್ನು ಎಂಥ ಕೆಟ್ಟ ವಾರ್ತೆಯನ್ನು ಆತ ತಿಳಿಸ್ತಾನೋ, ಏನನ್ನು ತಾನು ಕೇಳಬೇಕಾಗಿ ಬರ್ತದೋ ಅಂತೇಳಿ ಹೇಳಿ ಬಂದವನೇ ಅವಳ ನಿರೀಕ್ಷೆಯಂತೆಯೇ ಕೆಟ್ಟ ವಾರ್ತೆಯನ್ನು ತರ್ತಾನೆ. ಬಹುರೂಪಿಣಿ ವಿದ್ಯಾದೇವತೆ ನನಗೆ ಒಲಿದಿದೆ, ಇನ್ನು ನಿನ್ನ ರಾಮ ಲಕ್ಷ್ಮಣರ ವಿಚಾರವನ್ನು ತಲೆಯಿಂದ ತೆಗೆದುಹಾಕಿಬಿಡು, ನನ್ನನ್ನು ಒಲಿದು ಬಿಡು, ನನ್ನನ್ನು ಸ್ವೀಕರಿಸು, ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತೇಳಿ ಹೇಳಲು ಸೀತೆ ಅತ್ಯಂತ ದುಃಖಕ್ಕೊಳಗಾಗುತ್ತಾಳೆ, ಆಘಾತಕ್ಕೊಳಗಾಗುತ್ತಾಳೆ. ಇದುವರೆಗೆ ಇಷ್ಟು ವಿಚಾರಗಳನ್ನು ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಮುಂದಿನ ಪ್ಯಾರಾಗ್ರಾಫ್ಗಳು ಹೀಗೆ ಬರ್ತದೆ. ಇಷ್ಟು ವಿಚಾರಗಳನ್ನು ಕೇಳಿದಂತಹ ಸೀತೆ ದುಃಖ ಆವರಿಸಿಕೊಳ್ತದೆ ಆಕೆಯಲ್ಲಿ. ಅವಳು ಹೇಳ್ತಾಳೆ, ಒಂದೇ ಒಂದು ಮಾತು ಹೇಳ್ತಾಳೆ ಆಕೆ, ಕರುಣಿಸು ಒಡೆಯನಗೆ ದಶಕಂಧರ ಧುರದೊಳ್ ರಘುತನುಜನ ಆಯುಹು ಪ್ರಾಣಂ ಬರೆಗಂ ಬಾರದಿರು ಏನು ತುಂ ಧರಿತ್ರಿಯೊಳ್ ಮೈಯನುಕ್ಕು ಮೂರ್ಛೆಗೆ ಸಂದಳ್. ನೋಡಿ ಎಂತಹ ಕರುಣಾಜನಕವಾದ ಮಾತು ಆಕೆಯದ್ದು. ಒಬ್ಬ ಸ್ತ್ರೀ ಅತ್ಯಂತ ವೇದನೆಯಿಂದ ನಿಸ್ಸಹಾಯಕಳಾದಾಗ, ಅಥವಾ ತನಗಿನ್ನು ಯಾರು ಸಹಾಯ ಮಾಡಬಲ್ಲರು ಅನ್ನುವಂತಹ ಒಂದು ಅಸಹಾಯಕವಾದಂತಹ ಒಂದು ಸ್ಥಿತಿಯಲ್ಲಿದ್ದಾಗ ಅವಳ ಬೇಡಿಕೆ ಕೋರಿಕೆಗಳು ಹೇಗಿರ್ತವೆ ಅಂತೇಳಿ ಹೇಳಿ ಈ ಮಾತು ಇಲ್ಲಿ ಸ್ಪಷ್ಟಪಡಿಸಿದೆ. ಕರುಣಿಸು ಒಡೆಯನಗೆ ದಶಕಂಧರ, ಒಂದೊಮ್ಮೆ ನಿನಗೆ ನಾನೊಬ್ಬ ಸ್ತ್ರೀ ಅಂತೇಳಿ ಹೇಳಿ ಏನಾದರೂ ಒಂದು ಚೂರು ನಿನಗೆ ಕರುಣೆ ನನ್ನಲ್ಲಿ ಇರುವುದಾದಲ್ಲಿ, ದಶಕಂಧರ ದಶಕಂಧರ ದಶಕಂಧರ, ದಶ ಹೇಳಿದ್ರೆ ಹತ್ತು, ಕಂಧರ ಹೇಳಿದ್ರೆ ಕುತ್ತಿಗೆ ಅಂತೇಳಿ ಅರ್ಥ. ಹತ್ತು ಕಂಠಗಳನ್ನು ಹೊಂದಿದವನು ಯಾವನೋ ಅವನು ದಶಕಂಧರ, ರಾವಣ. ದಶಕಂಧರ ಧುರದೊಳ್, ಧುರ ಯುದ್ಧಭೂಮಿ, ಯುದ್ಧಭೂಮಿಯಲ್ಲಿ. ರಘುತನುಜನ ಆಯುಹು ಪ್ರಾಣಂ ಬರೆಗಂ ಬಾರದಿರೋ ಏನು ತಂ
ರಘುತನುಜನ ಆಯುಹು ಪ್ರಾಣಂ ಬರೆಗಂ ಬಾರದಿರು ಏನು ತಂ ಧರಿತ್ರಿಯುಳ್ ಮೈಯನುಕೋ ಮೂರ್ಛೆಗೆ ಸಂದಳ್. ನನ್ನಲ್ಲೊಂದೊಮ್ಮೆ ನೀನು ಕರುಣೆಯನ್ನು ತೋರುವುದೇ ಆದಲ್ಲಿ ರಾವಣನೇ, ದಶಕಂಠನೇ, ಧುರದೊಳ್ ಧುರ ಅಂತೇಳಿ ಹೇಳಿದರೆ ಯುದ್ಧದಲ್ಲಿ ರಘುತನುಜನ ರಘುವಂಶಜನಾದಂಥ ರಾಮನ ಆಯುಹು ಪ್ರಾಣಂ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಬಾರದಿರೋ, ಎಲ್ಲಿಗೆ ಬಾರದಿರೋ, ನನ್ನ ಹತ್ತಿರಕ್ಕೆ ಬಾರದಿರೋ. ನೋಡಿ ಆ ಮಾತಿನಲ್ಲಿ ಎಂಥ ಆತ್ಮವಿಶ್ವಾಸ ಆಕೆಯಲ್ಲಿದೆ ಅಂತೇಳಿ ಹೇಳಿದ್ರೆ, ರಘುತನುಜ ಅಂದರೆ ತನ್ನ ಪತಿ ರಾಮ ಯುದ್ಧ ಭೂಮಿಯಲ್ಲಿ ಆತ ಇನ್ನಿಲ್ಲದ ಹಾಗೆ ಹೋರಾಟವನ್ನು ಮಾಡ್ತಾನೆ. ಖಂಡಿತ ಆತ ತನ್ನ ಆಯಸ್ಸು ತೀರುವವರೆಗಂತೂ ಯುದ್ಧವನ್ನು ಮಾಡೇ ಮಾಡ್ತಾನೆ, ಯುದ್ಧಕ್ಕೆ ಬೆನ್ನು ತಿರುಗಿಸಿ ಓಡಲಾರ. ಅಷ್ಟಕ್ಕೂ ಯುದ್ಧದಲ್ಲಿ ಗೆಲುವು ಅವನದೇ ಆಗುತ್ತದೆ ಅನ್ನುವಂಥ ವಿಶ್ವಾಸವೂ ಕೂಡ ತನಗಿದೆ. ಹಾಗಾಗಿ ಇನ್ನು ಯುದ್ಧ ಮುಗಿದಿಲ್ಲ, ಇನ್ನು ಯುದ್ಧವೇ ಪ್ರಾರಂಭವಾಗಿಲ್ಲ, ಅಷ್ಟರಲ್ಲಿ ನೀನು ಬಂದು ನನ್ನ ಮನಸ್ಸನ್ನು ಕಲ್ಮಶಗೊಳಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಿ, ಹಾಗಾಗಿ ಇದನ್ನು ಮಾಡಬೇಡ ನೀನು. ನನ್ನಲ್ಲಿ ಒಂದೊಮ್ಮೆ ನೀನು ನಿತ್ಯವೂ ಬಂದು ನೀನು ನನ್ನನ್ನು ಹಿಂಸಿಸುವಂಥದ್ದು, ಮನಸ್ಸಿಗೆ ಘಾಸಿಯಾಗುವಂಥ ಮಾತುಗಳನ್ನು ಆಡುವಂಥದ್ದು, ಅದನ್ನು ನೀನು ಮಾಡದೆ ನನ್ನಲ್ಲೊಂದೊಮ್ಮೆ ನೀನು ಕರುಣೆಯನ್ನೇ ತೋರುವುದು ಆದಲ್ಲಿ ರಘುವಂಶಜನಾದಂಥ ರಾಮನ ಆಯಸ್ಸು ಮತ್ತು ಪ್ರಾಣ ಇವೆರಡು ಯುದ್ಧ ಭೂಮಿಯಲ್ಲಿ ಇರುವವರೆಗೂ ನನ್ನನ್ನು ಬಂದು ಕಾಣದಿರು. ಏನು ತಂ ಧರಿತ್ರಿಯೊಳ್ ಮೈಯನ್ನುಕ್ಕೋ ಮೂರ್ಛೆಗೆ ಸಂದಳ್. ಧರಿತ್ರಿಯೊಳ್ ಭೂಮಿಯಲ್ಲಿ ಭೂಮಿಗೆ ಮೈಯನ್ನುಕ್ಕೋ ಅಂದರೆ ಪ್ರಜ್ಞೆ ತಪ್ಪಿ ಭೂಮಿಗೆ ಬೀಳುವಂಥದ್ದು, ಭೂಮಿಗೆ ಪ್ರಜ್ಞೆ ತಪ್ಪಿ ಬಿದ್ದಳು. ಹೇಗೆ ಬಿದ್ದಳು? ಮೂರ್ಛೆಗೆ ಸಂದಳ್. ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದೇ ಬಿಟ್ಲು ಆಕೆ ಅಂತ ಹೇಳಿ ಒಂದು ಕ್ಷಣ ಆಕೆಯ ಈ ವಿಚಾರವನ್ನು ಕೇಳಿದ ತಕ್ಷಣ ಈ ಒಂದು ಮಾತನ್ನು ಹೇಳಿಬಿಟ್ಲು, ಉಳಿದಂತೆ ಅವಳ ಮೈ ಮೇಲೆ ಪ್ರಜ್ಞೆಯೇ ಇರಲಿಲ್ಲ. ಪ್ರಜ್ಞೆ ತಪ್ಪಿ ಆಕೆ ಭೂಮಿ ಮೇಲೆ ಬಿದ್ದು ಬಿಟ್ಟಳು. ಧರಿತ್ರಿಯೊಳ್ ಭೂಮಿಯಲ್ಲಿ ಪ್ರಜ್ಞೆ ತಪ್ಪಿ ಆಕೆ ಕೆಳಕ್ಕೆ ಬಿದ್ದು ಬಿಟ್ಟಳು. ಇಂಥ ಒಂದು ಪರಿಸ್ಥಿತಿ ಅದು ಸೀತೆಯದ್ದಾಗುತ್ತದೆ. ಆಕೆಗೆ ಅತ್ಯಂತ ವೇದನೆಯಾಗುತ್ತದೆ, ಅತ್ಯಂತ ದುಃಖವಾಗುತ್ತದೆ, ಆಘಾತವಾಗುತ್ತದೆ. ಎಲ್ಲಿ ತಾನು ರಾಮನನ್ನು ಕಳ್ಕೊಂಡು ಬಿಡ್ತೇನೋ ಅನ್ನುವಂಥ ಒಂದು ಭಯ ಅವಳಲ್ಲಿ ಮೂಡುತ್ತದೆ. ಒಂದೇ ಮಾತನ್ನು ಆಕೆ ಹೇಳುತ್ತಾಳೆ, ಯುದ್ಧ ಭೂಮಿಯಲ್ಲಿ ನನ್ನ ಪತಿಯ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ನನ್ನನ್ನು ಬಂದು ಕಾಣದಿರು ಅಂತೇಳಿ ಹೇಳ್ತಾಳೆ. ಆಕೆಗೆ ಭೂಮಿ ಹೊರಗೆ ಬಿಡ್ತಾಳೆ, ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಅವಳ ಆಘಾತದ ತೀವ್ರತೆ ಹೇಗಿತ್ತು? ಬರೀ ಅಳುವುದು ಮಾತ್ರವಲ್ಲ, ಆಕೆ ಪ್ರಜ್ಞೆ ತಪ್ಪಿ ಬೀಳ್ತಾಳೆ, ಮೂರ್ಛೆ ತಪ್ಪಿಯೇ ಬೀಳ್ತಾಳೆ ಅಂತೇಳಿ ಹೇಳಿದ್ರೆ ಎಂಥ ನೋವನ್ನು ಆಕೆ ಪಡ್ಕೊಂಡಿದ್ದಾಳೆ ಅನ್ನುವಂಥದ್ದನ್ನು ಈ ಸಾಲುಗಳಲ್ಲಿ ಪ್ರಸ್ತುತಪಡಿಸ್ತದೆ ಅನ್ನುವಂಥದ್ದು. ಮುಂದಿನ ಸಾಲು, ಜಾನಕಿ ಮೂರ್ಛಿತೆಯಾಗಿ ದಶಾನನನು ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾಧೀನ ಸಮುತ್ಪನ್ನ ದುರ್ಗ ದುಷ್ಪರಿಣತಿಯಂ. ಹೀಗೆ ಜಾನಕಿ ಮೂರ್ಛಿತೆಯಾಗಿ ಬೀಳಲು, ಅವಳು ಪ್ರಜ್ಞೆ ತಪ್ಪಿ ಬೀಳಲು ದಶಾನನನು, ದಶ ಆನನ ರಾವಣ, ದಶ ಹತ್ತು, ಆನನ ಮುಖ, ಹತ್ತು ಮುಖಗಳನ್ನು ಹೊಂದಿದಂತಹ ರಾವಣನು ಅನುಕಂಪೆ ಪುಟ್ಟಿ. ಇದು ಅತ್ಯಂತ ಆಶ್ಚರ್ಯಕರವಾದಂಥ ಸಂಗತಿ. ರಾವಣನು ಆಕೆಯನ್ನು ತಾನು ವರಿಸಲೇಬೇಕು ಅನ್ನುವ ಕಾರಣದಿಂದಾಗಿ ಅವಳನ್ನು ಅಪಹರಿಸಿಕೊಂಡು ಬಂದಿದ್ದಾನೆ, ಪ್ರಮದವನದಲ್ಲಿ ಇರಿಸಿದ್ದಾನೆ, ಅವಳ ಮನಸ್ಸನ್ನು ಗೆಲ್ಲುವಂತಹ ನಾನಾ ಥರದ ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾನೆ. ಅಂತಿರುವವನು ಸೀತೆಯ ಪರಿಸ್ಥಿತಿಯನ್ನು ಕಂಡು, ಸದ್ಯದ ಪರಿಸ್ಥಿತಿಯನ್ನು ಕಂಡು ಆತನಿಗೆ ಆಘಾತವಾಗಿ ಬಿಡ್ತದೆ. ಒಂದು ರೀತಿಯ ಅವನ ಮನಸ್ಥಿತಿ ಎಷ್ಟು ಬದಲಾಗುತ್ತದೆ ಅಂತ ಹೇಳಿದ್ರೆ, ಈ ಹಿಂದೆ ಅವನಲ್ಲಿ ಒಂದು ರೀತಿಯ ಅಹಮಿಕೆ ಇತ್ತು. ಯಾರನ್ನೇ ಆಗಲಿ ಯುದ್ಧ ಮಾಡ್ತಾ ತಾನು ಎಂಥ ಭೂಮಿಯನ್ನಾದರೂ ಗೆಲ್ಲಬಲ್ಲೆ, ಯಾರ ಭೂಮಿಯನ್ನಾದರೂ ಗೆಲ್ಲಬಲ್ಲೆ, ಯಾರ ಸಾಮ್ರಾಜ್ಯವನ್ನಾದರೂ ಗೆಲ್ಲಬಲ್ಲೆ, ಅಥವಾ ಯಾವುದೇ ಹೆಣ್ಣನ್ನಾದರೂ ಗೆಲ್ಲಬಲ್ಲೆ ಅನ್ನುವಂಥ ಅವನ ಒಂದು ಆಲೋಚನೆ ಏನಿತ್ತೋ,
ಯಾವುದೇ ಹೆಣ್ಣನ್ನು ಅಥವಾ ಯಾವುದೇ ಭೂಮಿಯನ್ನು ಸುಲಭದಲ್ಲಿ ತಾನು ಗೆಲ್ಲಬಲ್ಲೆ ಅನ್ನುವಂಥ ಅವನ ಅಹಮಿಕೆಗೆ ಇಲ್ಲಿ ಪೆಟ್ಟು ಬೀಳುತ್ತದೆ. ಈ ಹಿಂದೆಯೂ ರಾವಣ ಅನೇಕ ಯುದ್ಧಗಳಲ್ಲಿ ಗೆದ್ದು ಆ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡವನಾಗಿದ್ದ, ಅನೇಕ ರಾಜರುಗಳನ್ನು ಸೋಲಿಸಿದವನಾಗಿದ್ದ, ಎಲ್ಲೂ ಕೂಡ ಸೋಲನ್ನು ಉಂಡವನೇ ಅಲ್ಲ. ಎಷ್ಟೋ ಮಂದಿ ಸ್ತ್ರೀಯರು ಆತನನ್ನು ಬಯಸಿಕೊಂಡು ಬಂದದ್ದು ಕೂಡ ಇತ್ತು. ಅಂತಿರುವಾಗ ಸುಲಭದಲ್ಲಿ ಎಲ್ಲರೂ ತನ್ನ ಕೈವಶವಾಗುತ್ತಾರೆ ಸುಲಭದಲ್ಲಿ ಎಲ್ಲ ದೇಶಗಳು ಕೂಡ ನನ್ನ ಕೈವಶವಾಗುತ್ತದೆ, ನನಗೆ ಸೋಲೆ ಅನ್ನುವಂಥದ್ದು ಇಲ್ಲ ಅಂತೇಳಿ ಹೇಳಿ ಭಾವಿಸಿಕೊಂಡಿದ್ದಂತಹ ರಾವಣನಿಗೆ ಸೀತೆಯ ವಿಚಾರದಲ್ಲಿ ಮಾತ್ರ ಸೋಲು ಉಂಟಾಗುತ್ತದೆ. ಆಕೆ ರಾಮನನ್ನು ಬಿಟ್ಟು ಬೇರೆ ಪುರುಷನನ್ನು, ಅನ್ಯ ಪುರುಷನನ್ನು ಕನಸಿನಲ್ಲಿಯೂ ಕೂಡ ಧ್ಯಾನಿಸಿದವಳಲ್ಲ, ನೆನೆಸಿದವಳಲ್ಲ. ಆ ಕಾರಣಕ್ಕಾಗಿ ಅವನ ಅಹಮಿಕೆಗೆ ಪೆಟ್ಟು ಬೀಳುತ್ತದೆ. ಸೀತೆಯನ್ನು ಕೂಡ ಸುಲಭದಲ್ಲಿ ಗೆಲ್ಲಬಲ್ಲೆ ತಾನು ಅಂತೇಳಿ ಹೇಳಿ ಅಂದುಕೊಂಡಿದ್ದ. ಆದರೆ ಏನಾಯ್ತು, ಇಲ್ಲಿ ಸೀತೆಯ ಪರಿಸ್ಥಿತಿಯನ್ನು ಕಂಡಾಗ ಇನ್ನೂ ಇಲ್ಲೇನು ವಿಶೇಷ ಹೇಳಿದ್ರೆ, ಇನ್ನೂ ರಾವಣ ರಾಮನನ್ನು ಕೊಂದಿಲ್ಲ, ಕೊಲ್ತೇನೆ ಅಂತೇಳಿ ಹೇಳಿದ್ದು ಮಾತ್ರವೇ, ಕೊಲ್ತೇನೆ ಅಂತೇಳಿ ಹೇಳಿದ ಮಾತ್ರಕ್ಕೆ ಆಕೆ ಅದನ್ನು ಕೇಳಿದಂತಹ ಆಕೆ ಪ್ರಜ್ಞೆ ತಪ್ಪಿ ಬೀಳಬೇಕಾದ್ರೆ, ಒಂದೊಮ್ಮೆ ತಾನು ರಾಮನನ್ನು ಕೊಂದೇ ಬಿಟ್ಟಲ್ಲಿ ಸೀತೆ ತನಗೆ ದಕ್ಕಿಯಾಳೆ. ಪತಿಯನ್ನು ಕಳ್ಕೊಂಡಂತಹ ಆ ಸೀತೆಯ ಪರಿಸ್ಥಿತಿ ತಾನು ಕೂಡ ಆಕೆ ಪ್ರಾಣವನ್ನು ತ್ಯಜಿಸುವಂತಹ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಆಕೆಯನ್ನು ಒಲಿಸಿಕೊಳ್ಳುವಂಥದ್ದು ಅಷ್ಟು ಸುಲಭ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ರಾವಣ ಅರ್ಥ ಮಾಡಿಕೊಳ್ತಾನೆ. ಅವಳ ಮೇಲೆ ಕರುಣೆಯನ್ನು ತೋರ್ತಾನೆ. ತನ್ನಂ ತಾನೇ ಪಳಿದುಳಿದು ಅಂತೇಳಿ ಹೇಳಿದರೆ ತನ್ನನ್ನು ತಾನೇ ಹಳಿದುಕೊಳ್ಳುವುದು ಯಾತಕ್ಕಾಗಿ, ಅಯ್ಯೋ ದೇವರೇ, ಇಂಥ ಸ್ತ್ರೀಯನ್ನು ನಾನು ಬಯಸಿಬಿಟ್ನಲ್ಲ, ಇಂತಹ ಸ್ತ್ರೀ ಸೀತೆಯಂತಹ ಸ್ತ್ರೀಯನ್ನು ತಾನು ಬಯಸಿದ್ದು ಮೋಸವಾಯಿತು. ಅನನ್ಯವಾದ ಪತಿಭಕ್ತಿಯನ್ನು ತೋರಿದಂತಹ ಸೀತೆ ಆಕೆಯನ್ನು ಬಯಸಿದ್ದೇ ಅನ್ಯಾಯವಾಯ್ತಲ್ಲ, ಪಾಪಗೈದು ಬಿಟ್ಟೆ ತಾನು ಅಂತೇಳಿ ಹೇಳಿ ಆಲೋಚಿಸ್ತಾನೆ ದಶಾನನನು. ಅನುಕಂಪೆ ಪುಟ್ಟಿ ಅವಳ ಮೇಲೆ ಅನುಕಂಪವನ್ನು ತೋರಿಸಿ ತನ್ನನ್ನು ತಾನೇ ಪಳಿದುಳಿದು ಅಂತೇಳಿ ಹೇಳಿದ್ರೆ ಏನರ್ಥ, ಪಳಿದುಳಿದು ಅಂತೇಳಿ ಹೇಳಿದರೆ ಹಳಿದುಕೊಳ್ಳುತ್ತಾ ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ. ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ ಅಂದರೆ ಕರ್ಮವಶದಿಂದ ಉತ್ಪನ್ನವಾದ ಕೆಟ್ಟ ಪಾಪವನ್ನು ತಾನು ಮಾಡುವಂತಾಯಿತು ಅಂತೇಳಿ ಹೇಳಿ ತನ್ನನ್ನು ತಾನು ಹಳಿದುಕೊಳ್ಳುತ್ತಾನೆ. ನನ್ನ ಕರ್ಮವಶ ಇದು. ಕರ್ಮವಶ ಹೇಳಿದ್ರೆ ಏನರ್ಥ, ತನ್ನ ಹಣೆ ಬರಹ, ವಿಧಿ ಬರಹ. ಅಯ್ಯೋ ದೇವರೇ, ಹೀಗೊಂದು ತಾನು ಮಾಡಬೇಕಾಗಿತ್ತೆ, ಇಂಥದ್ದನ್ನು ತಾನು ಮಾಡುವಂತಾಯಿತೆ, ತಾನಿದ್ರಿಂದ ಸೋಲನ್ನೇ ಅನುಭವಿಸಿದ್ನಲ್ಲ. ಎಲ್ಲಿ ಹೋದಲ್ಲೂ ಕೂಡ ಅವನಿಗೆ ಸೋಲು ಅನ್ನುವಂಥದ್ದು ಇದುವರೆಗೆ ಬಂದಿರಲಿಲ್ಲ. ರಾವಣನಿಗೆ ಸೋಲನ್ನು ಎದುರಿಸೇ ಗೊತ್ತಿಲ್ಲ, ಸೋಲನ್ನು ಅನುಭವಿಸೇ ಗೊತ್ತಿಲ್ಲ. ಹೆಣ್ಣಿನ ವಿಚಾರದಲ್ಲಾಗಲಿ, ಭೂಮಿಯ ವಿಚಾರದಲ್ಲಾಗಲಿ, ಎರಡನ್ನು ಸುಲಭದಲ್ಲಿ ಗೆದ್ದುಕೊಳ್ಳುತ್ತೇನೆ ಅಂತೇಳಿ ಹೇಳಿ ಆಲೋಚಿಸ್ತಾ ಇದ್ದಂತಹ ರಾವಣನಿಗೆ ಇದು ಮೊದಲ ಆಘಾತವಾಗಿತ್ತು ಸೀತೆಯ ವಿಚಾರದಲ್ಲಿ. ಹಾಗಾಗಿ ಅವನಿಗೆ ಇದು ಹೀಗಾದದ್ದು ತನ್ನ ಹಣ ಬರಹ ಇದ್ದಿರಬಹುದು. ಆಕೆಯನ್ನು ಬಯಸಿದ್ದೇ ತನ್ನ ದೊಡ್ಡ ತಪ್ಪು. ಪರಾಂಗಣವಿರತಿ ವೃತಧಾರಿಯಾದವನು, ಪರಸ್ತ್ರೀಯರನ್ನು ತಾಯಿ ಸಮಾನರಾಗಿ ಕಂಡಂತಹ ವೃತ ತನ್ನದು. ಅಂತಿರುವಾಗ ಈಕೆಯನ್ನು ತಾನು ಹೇಗೆ ಮೋಹಿಸಿಬಿಟ್ನೋ ಅನ್ನುವಂತಹ ದುಃಖಕ್ಕೆ ಒಳಗಾಗುತ್ತಾನೆ ರಾವಣ. ದುರಗ ದುಷ್ಪರಿಣತಿ ಹೇಳಿದರೆ ಕೆಟ್ಟ ಪಾಪ. ನನ್ನ ಹಣೆ ಬರಹದಿಂದಾಗಿ ನಾನು ಕೆಟ್ಟ ಪಾಪವನ್ನು ಮಾಡುವಂತಾಯಿತು. ಮತ್ತೊಮ್ಮೆ ಹೇಳ್ತೇನೆ ನೋಡಿ, ಜಾನಕಿ ಮೂರ್ಛಿತೆಯಾಗಿ ದಶಾನನನು ಅನುಕಂಪೆ ಪುಟ್ಟಿ. ಜಾನಕಿ ಹೀಗೆ ಮೂರ್ಛಿತಳಾಗಿ ಬೀಳಲು ದಶಾನನನು, ರಾವಣನು, ಅವಳ ಮೇಲೆ ಅನುಕಂಪವನ್ನು ತೋರಿಸಿ, ಅವಳಲ್ಲಿ ಕರುಣೆಯನ್ನು ತೋರಿಸಿ ತನ್ನನ್ನು ತಾನು ಹಳಿದುಕೊಳ್ಳುತ್ತಾನೆ. ನನ್ನ ಕರ್ಮವಶದಿಂದ ಉಂಟಾದ ಕೆಟ್ಟ ಪಾಪವನ್ನು ನಾನು ಮಾಡುವಂತಾಯಿತು.
ಅಂಥೇಳಿ ನೋವನ್ನು ಪಟ್ಟುಕೊಂಡು ಅತಿಯಾದ ಪಶ್ಚಾತ್ತಾಪವನ್ನು ಪಟ್ಟುಕೊಂಡು ಅವನ ಬದಲಾದ ಮನಸ್ಥಿತಿ ಗಮನಿಸಿಕೊಳ್ಳಿ, ಹೇಗಾಯಿತು. ಇಲ್ಲಿ ನಾಗಚಂದ್ರ ಈ ವಿಚಾರದಲ್ಲಿ ರಾವಣನ ಪಾತ್ರವನ್ನು ಅದ್ಭುತವಾಗಿ ಚಿತ್ರಣ ಮಾಡ್ತಾ ಹೋಗ್ತಾನೆ. ನೋಡಿ, ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನಂಗೆ ಆದುದು ವೈರಾಗ್ಯಂ ಸೀತೆಯೊಳ್ ಉದಾತ್ತನೊಳ್ ಪುಟ್ಟದಲ್ತೆ ನೀಲಿರಾಗಂ. ಕದಡಿದ ಸಲಿಲಂ ತಿಳಿವಂದದೆ, ಕದಡಿ ಹೋದ ನೀರು ತಿಳಿಯಾಗುವ ರೀತಿಯಲ್ಲಿ ಮೊದಲೇ ತಿಳಿಸಿದ್ದೆ ನಾನು. ಕೆಸರುಮಯವಾದ ನೀರು ಹಾಗೆ ಇರುವುದಿಲ್ಲ, ಅದು ಏನಾಗ್ತದೆ, ಹಾಗೆ ಒಂದು ಲೋಟದಲ್ಲಿ ನೀವು ಕೆಸರಾದಂಥ ನೀರನ್ನು, ಮಣ್ಣು ಮಿಶ್ರಿತವಾದ ನೀರನ್ನು ಒಂದು ಲೋಟದಲ್ಲಿ ತಗೊಂಡ್ರೆ ಆ ಲೋಟವನ್ನು ನೀವು ಹಾಗೆ ಅಲುಗಾಡಿಸದೆ ಕೆಲವು ಗಂಟೆಗಳ ಕಾಲ ಒಂದು ಕಡೆ ನೀವು ಇಟ್ಟರೆ ಏನಾಗ್ತದೆ, ಅದು ಮೇಲೆ ಅಡಿಭಾಗದಲ್ಲಿ ಕೆಸರೆಲ್ಲ ಕೊಳಕು ಏನುಂಟು ಅದೆಲ್ಲ ಅಡಿಭಾಗದಲ್ಲಿ ಶೇಖರವಾಗಿ ಮೇಲ್ಭಾಗದಲ್ಲಿ ತಿಳಿಯಾದ ನೀರು ಮಾತ್ರ ಸಂಗ್ರಹ ಆಗುತ್ತದಲ್ಲ, ಅದೇ ರೀತಿಯಲ್ಲಿ ರಾವಣನ ಮನಸ್ಸು ಕದಡಿ ಹೋಗಿತ್ತು. ಯಾರ ವಿಚಾರವಾಗಿ? ಸೀತೆಯ ವಿಚಾರದಲ್ಲಿ. ಸೀತೆಯ ವಿಚಾರವಾಗಿ ಆತನ ಮನಸ್ಸು ಏನು ಕದಡಿ ಹೋಗಿತ್ತೋ ಅದೀಗೇನಾಯಿತು, ತಿಳಿಯಾದ ಶುಭ್ರಕೊಳದಂತಾಯಿತು. ಹೇಗೆ ತಿಳಿಯಾದ ಶುಭ್ರಕೊಳದಂತಾದದ್ದು? ಪಶ್ಚಾತ್ತಾಪವನ್ನು ಪಟ್ಟದ್ದೇ. ಮಾಡಿದ ಪಾಪಕ್ಕೆ ಯಾರು ಪಶ್ಚಾತ್ತಾಪವನ್ನು ಪಡ್ತಾರೋ ಆ ಪಾಪಗಳೆಲ್ಲ ಅಲ್ಲೇ ಕಳೆದು ಹೋಗಿಬಿಡ್ತವೆ. ಹಾಗಾಗಿ ಇವನ ಮನಸ್ಸು ತಿಳಿಯಾದ ಕೊಳದಂತಾಗಿ ಕದಡಿದ ಸಲಿಲಂ ತಿಳಿವಂದದೆ. ಕದಡಿದ ಸಲಿಲಂ, ಸಲಿಲ ಹೇಳಿದ್ರೆ ನೀರು ಅಂತೇಳಿ ಅರ್ಥ, ಕದಡಿ ಹೋದ ನೀರು ತಿಳಿಯಾಗುವ ರೀತಿಯಲ್ಲಿ ತನ್ನಿಂ ತಾನೇ ತಿಳಿದ ದಶವಾದ ನನಗೆ, ತನ್ನಷ್ಟಕ್ಕೆ ತಾನೇ ತಿಳಿಯಾದ ಸ್ವಚ್ಛವಾದಂತಹ ಮನಸ್ಸನ್ನು ಸ್ವಚ್ಛಗೊಳಿಸಿದಂತಹ ದಶವದನಂಗೆ, ದಶವದನ ರಾವಣನಿಗೆ ಆದುದು ವೈರಾಗ್ಯಂ ಸೀತೆಯೊಳ್. ಸೀತೆಯಲ್ಲೇ ಎಂಥ ವ್ಯತಿರಿಕ್ತವಾದ ಭಾವವನ್ನು ಪಡ್ಕೊಂಡ ನೋಡಿ ರಾವಣ. ಈ ಹಿಂದೆ ಆ ಸೀತೆಯನ್ನು ಕರೆದುಕೊಂಡು ಬಂದ ಉದ್ದೇಶವೇ ಆಕೆಯನ್ನು ತಾನು ಮೋಹಿಸಿದ್ದರಿಂದಾಗಿ, ಆಕೆಯನ್ನು ತಾನು ವರಿಸಲೇಬೇಕು, ಆಕೆ ತನ್ನನ್ನು ವರಿಸಲೇಬೇಕು, ತಾನು ಆಕೆಯನ್ನು ಇಷ್ಟಪಟ್ಟಿದ್ದೇನೆ, ಆಕೆ ತನ್ನವಳೇ ಆಗಲೇಬೇಕು, ಆಕೆ ತನ್ನ ಮಡದಿ ಆಗಲೇಬೇಕು ಅನ್ನುವ ಕಾರಣಕ್ಕಾಗಿ ಕರೆದುಕೊಂಡು ಬಂದಂಥ ರಾವಣ ಆಕೆ ಕೇವಲ ತನ್ನ ಪತಿಯ ವಿಚಾರವನ್ನು ಕೇಳಿ ಪ್ರಜ್ಞೆ ತಪ್ಪಿದ ಸ್ಥಿತಿಗೆ ತಲುಪಿದ್ದನ್ನು ನೋಡಿ, ಈ ಸ್ತ್ರೀ ತನಗೆ ದಕ್ಕುವವಳಲ್ಲ, ಎಷ್ಟು ಮಾತ್ರಕ್ಕೂ ದಕ್ಕುವವಳಲ್ಲ, ತಾನು ಆಲೋಚನೆ ಏನು ಮಾಡಿದ್ದ, ರಾಮನೊಂದು ವೇಳೆ ಸತ್ತು ಹೋದರೆ ಈಕೆ ಸುಲಭದಲ್ಲಿ ತನ್ನವಳಾಗುವಳು ಅನ್ನುವಂಥ ಆಲೋಚನೆಯನ್ನು ಮಾಡಿದ್ದೆ. ಆದರೆ ತನ್ನ ಆಲೋಚನೆಯ ಗ್ರಹಿಕೆ ತಪ್ಪಾಗಿದೆ, ಅದು ತಾನು ಎಡವಿ ಬಿದ್ದಿದ್ದೇನೆ, ಆಕೆ ರಾಮನಿಲ್ಲದೆ ಸೀತೆ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಂಥ ರಾವಣ ಇನ್ನೂ ಆಕೆಯನ್ನು ಇಷ್ಟೆಲ್ಲ ಆದ ಮೇಲೆ ಇನ್ನೂ ಆಕೆಯನ್ನು ಬಯಸುವುದರಲ್ಲಿ ಅರ್ಥವಿಲ್ಲ, ಇನ್ನು ಮೂರ್ಖನಾಗಿ ಬಿಡ್ತೇನೆ ನಾನು ಹಾಗೆ ಮಾಡಿದೆ ಅಂತ ಅದಲ್ಲಿ. ಹಾಗಾಗಿ ಆಕೆಯಲ್ಲಿ ವೈರಾಗ್ಯವನ್ನು ತಳೆದು ಬಿಡ್ತಾನೆ, ಇನ್ನು ಆಕೆಯ ಬಗ್ಗೆ ಮೋಹವೇ ಇಲ್ಲ, ವೈರಾಗ್ಯ ಭಾವ. ವೈರಾಗ್ಯ ಆದುದು ವೈರಾಗ್ಯಂ ಸೀತೆಯೊಳ್, ಸೀತೆಯಲ್ಲಿ ಆತನಿಗೆ ವೈರಾಗ್ಯವೇ ಬಂದು ಬಿಡ್ತದೆ. ಉದಾತ್ತನೊಳ್ ಪುಟ್ಟದಲ್ತೆ ನೀಲಿರಾಗಂ. ಉದಾತ್ತನೊಳ್, ಉದಾತ್ತನೊಳ್ ಹೇಳಿದರೆ ಉದಾತ್ತರಾದವರಲ್ಲಿ ಮಾತ್ರ ನೀಲಿರಾಗ ಹುಟ್ಟುವುದಲ್ಲವೇ. ಉದಾತ್ತರಾದವರು ಅಂತೇಳಿ ಹೇಳಿದರೆ ಏನರ್ಥ? ಶ್ರೇಷ್ಠರಾದವರು, ಶ್ರೇಷ್ಠರಾದವರಲ್ಲಿ ಮಾತ್ರ ನೀಲಿರಾಗ ಹುಟ್ಟುವುದಲ್ಲವೇ, ಪುಟ್ಟದಲ್ಲದೆ ಹುಟ್ಟುವುದಲ್ಲವೇ ನೀಲಿರಾಗಂ. ಏನದು ನೀ ರಾಗ ಹೇಳಿದ್ರೆ? ಪ್ರೀತಿ ಅಂತೇಳಿ ಅರ್ಥ. ಅದು ನೀಲಿರಾಗ, ಕೆಂಪು ರಾಗ, ಹಸಿರು ರಾಗ, ಹಾಗೇನಾದರೂ ಪ್ರೀತಿಗೆ ಬಣ್ಣಗಳುಂಟ ಅಂತ ಕೇಳಿದರೆ, ನೀಲಿ ರಾಗ ಹೇಳಿದರೆ ನೀಲ, ನೀಲ ಬಣ್ಣ, ನೀಲಿ ಬಣ್ಣ ಯಾವುದನ್ನು ಸಂಕೇತಿಸ್ತದೆ? ಆಕಾಶವನ್ನು. ಶುಭ್ರವಾದ ಆಕಾಶ ಯಾವ ಬಣ್ಣದಲ್ಲಿರ್ತದೆ? ನೀಲ ಬಣ್ಣದಲ್ಲಿರ್ತದೆ. ನೀಲ ಬಣ್ಣದಲ್ಲಿರುವಂತಹ ಆಗಸ ಯಾವುದನ್ನು ತಿಳಿಸಿಕೊಡ್ತದೆ ನಮಗೆ? ಶುಭ್ರತೆಯನ್ನು ತಿಳಿಸಿಕೊಡ್ತದೆ. ಹಾಗಾಗಿ ನೀಲಿ ರಾಗ ಅಂತೇಳಿ ಹೇಳಿದರೆ ಶುಭ್ರವಾದ, ಪರಿಶುದ್ಧವಾದ ಪ್ರೇಮ. ಸೀತೆಯ ಮೇಲಿದ್ದದ್ದು ಕಳಂಕಿತವಾದ ಪ್ರೇಮ ಅಲ್ಲ. ಆಕೆಯನ್ನು ಪಡೆದುಕೊಳ್ಳೇಬೇಕು, ಅವಳ ಪತಿಯನ್ನು ಬಿಟ್ಟು ನನ್ನ ಜೊತೆಗೆ ಬರಬೇಕು ಅನ್ನುವಂಥ ಅವನ ಕೀಳು ಮಟ್ಟದ ಆಲೋಚನೆ ಏನಿದೆಯೋ ಆ ಆಲೋಚನೆಯನ್ನು ತ್ಯಜಿಸಿ, ಆ ಆಲೋಚನೆಯನ್ನು ಬಿಟ್ಟು
ಸೀತೆಯ ಮೇಲೆ ನಿಷ್ಕಳಂಕವಾದಂಥ ಪ್ರೇಮವನ್ನು ಹೊಂದಿದ್ನಲ್ಲ ರಾವಣ, ಇದು ನೀಲಿ ರಾಗ, ಪರಿಶುದ್ಧವಾದ ಪ್ರೀತಿ ಇದು, ಏನು ಶುದ್ಧವಾದಂಥ ಪ್ರೇಮ ಅಂತೇಳಿ ಹೇಳಿದ್ದನ್ನು ಹೇಳುತ್ತೇವೆ ಅಂತ. ಅದಕ್ಕಾಗಿ ಇಲ್ಲಿ ನೀಲಿ ರಾಗ ಅನ್ನುವಂಥ ಶಬ್ದವನ್ನು ತಂದಿರುವಂಥದ್ದು. ಹೀಗೆ ಕದಡಿದ ಸಲಿಲಂ ತಿಳಿವಂದದೆ, ಕದಡಿ ಹೋದ ನೀರು ತಿಳಿಯಾಗುವ ರೀತಿಯಲ್ಲಿ ತನ್ನಿಂ ತಾನೇ ತಿಳಿದ ದಶವದ ನನಗೆ, ತನ್ನಷ್ಟಕ್ಕೆ ತಾನೇ ತಿಳಿಗೊಂಡಂತಹ, ಹಾಗಂತೇಳಿ ಹೇಳಿ ತನ್ನಷ್ಟಕ್ಕೆ ತಾನೇ ತಿಳಿಗೊಂಡದ್ದಾವ. ಒಂದು ಸಂದರ್ಭದಲ್ಲಿ ವಿಭೀಷಣ ಮತ್ತು ಇನ್ನುಳಿದ ಹಿರಿಯರು ಎಲ್ಲರೂ ಕೂಡ, ವಿಭೀಷಣ ಆತನ ತಮ್ಮ, ಇನ್ನುಳಿದ ಸಂದರ್ಭದಲ್ಲಿ ಆತನಿಗೆ ಸಾಕಷ್ಟು ಬುದ್ಧಿವಾದವನ್ನು ಹೇಳಿದ್ದುಂಟು. ಅಣ್ಣ, ಪರಸ್ತ್ರೀಯನ್ನು, ಪರರ ಪತ್ನಿಯನ್ನು ಅಪಹರಿಸಿ ತಂದದ್ದು, ಅದರಲ್ಲೂ ಕೂಡ ರಾಮನ ಮಡದಿ ಆಕೆ ಸೀತೆ, ಆಕೆಯಲ್ಲಿ ನೀನು ಮೋಹಿತಗೊಂಡದ್ದು ಎಷ್ಟು ಮಾತ್ರಕ್ಕೂ ತಪ್ಪದೋ ಅಂತೇಳಿ ಹೇಳಿ ಎಷ್ಟೋ ಬುದ್ಧಿಮಾತುಗಳನ್ನು ವಿಭೀಷಣಾದಿಗಳು ಹಿರಿಯರು ಸೇರಿಕೊಂಡು ರಾವಣನಿಗೆ ತಿಳಿಸಿದ್ದುಂಟು. ಆದರೆ ರಾವಣ ಆ ಸಂದರ್ಭದಲ್ಲಿ ಅವನ ಮನಸ್ಸು ಅಶುದ್ಧವಾದ ಆಗಿದ್ದ ಕಾರಣಕ್ಕಾಗಿ ಯಾರ ತಿಳಿ ಮಾತುಗಳು ಕೂಡ, ಅರಿವಿನ ಮಾತುಗಳು ಕೂಡ ಅವನ ಮನಸ್ಸಿನ ಒಳಗಡೆ ಹೊಕ್ಕದ್ದೇ ಇಲ್ಲ. ಹಾಗಾಗಿ ಈ ಅಲ್ಲಿ ತಿದ್ದಿಕೊಳ್ಳಿಲ್ಲ, ಅಲ್ಲಿ ಬುದ್ಧಿ ಹೇಳಿದ ಇನ್ಯಾರೋ ಬುದ್ಧಿ ಹೇಳಿದ ಸಂದರ್ಭದಲ್ಲಿ ತಿದ್ದಿಕೊಳ್ಳಿಲ್ಲ ತನ್ನನ್ನು. ಈಗ ಯಾರು ಹೇಳದೆಯೇ ಸೀತೆಯ ಸ್ಥಿತಿಯನ್ನು ಕಂಡು ತನ್ನಷ್ಟಕ್ಕೆ ತಾನೇ ಆತ ತಿಳುವಳಿಕೆಗೊಂಡು ಎಚ್ಚರನಾದ, ಪ್ರಜ್ಞಾವಸ್ಥೆಗೆ ಬಂದ ಆತ. ಆ ಅರಿವಿನ ಪ್ರಜ್ಞೆ ಏನುಂಟೋ ಅವನು ಮರ್ತು ಹೋಗಿದ್ದ, ತಾನು ಪರಾಂಗನ ವಿರತಿ ವೃತಧಾರಿಯಾದವನು ಅನ್ನುವ ವಿಚಾರವನ್ನು ಒಂದು ಸಂದರ್ಭದಲ್ಲಿ, ಒಂದು ಕ್ಷಣದಲ್ಲಿ ಮರೆತು ಬಿಟ್ಟಿದ್ದ. ಅದು ಮರವಿನ ಪ್ರಕ್ರಿಯೆ ಏನಾಯಿತು, ಸೀತೆಯನ್ನು ಅಪಹರಣ ಮಾಡುವಂತಾಯಿತು. ಈಗ ಅರಿವಿನ ಪ್ರಕ್ರಿಯೆ, ಅರಿವಿನ ಪ್ರಕ್ರಿಯೆ ಹೇಳಿದರೆ ಅರಿವು ಬಂತು, ತಿಳುವಳಿಕೆ ಬಂತು. ತಿಳುವಳಿಕೆ ಬಂದಂತಹ ನಂತರ ಅರಿವಿನ ಪ್ರಕ್ರಿಯೆ ಏನು ಮಾಡಿತು, ಸೀತೆಯನ್ನು ಮರಳಿ ರಾಮನಿಗೊಪ್ಪಿಸುವ ತೀರ್ಮಾನಕ್ಕೆ ರಾವಣ ಬರ್ತಾನೆ. ಅದು ಕೊನೆಯಲ್ಲಿ ಕಾಣಿಸಿಕೊಳ್ತದೆ ಆ ವಿಚಾರ. ಅಂತೂ ಅವನ ಅರಿವಿನ ಪ್ರಕ್ರಿಯೆ ಅವನಲ್ಲಿ ಏನನ್ನು ಮೂಡಿಸಿತು ಅಂತ ಹೇಳಿದರೆ ಪರಿಶುದ್ಧತೆಯನ್ನು, ಹೃದಯ ಶುದ್ಧತೆಯನ್ನು ತಿಳಿಸಿಕೊಟ್ಟಿತು ಅನ್ನುವಂಥದ್ದು. ಪುಟ್ಟದಲ್ ಉದಾತ್ತನೊಳು ಪುಟ್ಟದಲ್ತೆ ನೀಲಿ ರಾಗಂ, ಶ್ರೇಷ್ಠರಾದವರಲ್ಲಿ ಮಾತ್ರ ಹುಟ್ಟುವುದಲ್ಲವೇ ನೀಲಿ ರಾಗ ಅನ್ನುವಂಥದ್ದು. ಅಂದರೆ ಇಲ್ಲಿ ನಾಗಚಂದ್ರ ರಾವಣನನ್ನು ಎಷ್ಟು ಉದಾತ್ತೀಕರಿಸ್ತಾನೆ ಅಂತೇಳಿ ಹೇಳಿದರೆ, ರಾವಣ ತಪ್ಪು ಮಾಡಿದ್ದಾನೆ ನಿಜ, ಆದರೆ ತಪ್ಪು ಎಲ್ಲರೂ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ, ಹುಟ್ಟಿದ ಮನುಷ್ಯ ತಪ್ಪು ಮಾಡದೆ ಎಡವಿ ಬೀಳದೆ ನಡಿಲಿಕ್ಕೆ ಯಾವ ಮಗು ಕೂಡ ಅಭ್ಯಾಸ ಹಾಗೆ ಮಾಡುವುದೇ ಇಲ್ಲ. ಎಡವಿ ಬಿದ್ದೆ ಮತ್ತು ನಡಿಲಿಕ್ಕೆ ಕಲಿಯುವಂಥದ್ದು, ಹೆಜ್ಜೆ ಇಡಲಿಕ್ಕೆ ಕಲಿಯುವಂಥದ್ದು. ಹಾಗಾಗಿ ಮನುಷ್ಯ ಅಂತೇಳಿ ಅನ್ನಿಸಿಕೊಂಡವ ಸಹಜವಾಗಿ ತಪ್ಪುಗಳನ್ನು ಮಾಡೇ ಮಾಡ್ತಾನೆ, ಆದರೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡಿದವನೇ ಪರಿಪೂರ್ಣ ಮನುಷ್ಯನಾಗುತ್ತಾನೆ ಅಂತೇಳಿ ಹೇಳಿ. ಹಾಗಂತೇಳಿ ಹೇಳಿ ನೀವು ಮಹಾಭಾರತದ ದುರ್ಯೋಧನನ ಪ್ರಸಂಗವನ್ನು ತೆಗೆದುಕೊಂಡ್ರೆ ಅವನು ಹೇಳ್ತಾನೆ, ಅವನು ಕೂಡ ಅಧರ್ಮದಲ್ಲೇ ತನ್ನ ಇಡೀ ಜೀವನವನ್ನು ಸಾಗಿಸಿದವನು. ಆತನು ಹೇಳ್ತಾನೆ, ನನಗೆ ಗೊತ್ತಿದೆ ಧರ್ಮ ಯಾವುದು ಅಂತೇಳಿ ಹೇಳಿ, ನನಗೆ ಗೊತ್ತಿದೆ, ಆದರೆ ಧರ್ಮವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ, ಧರ್ಮದ ಪ್ರಕಾರವಾಗಿ ನಾನು ನಡೆದುಕೊಳ್ಳುವುದಿಲ್ಲ. ನನಗೂ ಗೊತ್ತಿದೆ ಅಧರ್ಮ ಹೇಳಿದ್ರೆ ಏನು ಅಂತೇಳಿ ಹೇಳಿ, ನನಗೆ ಗೊತ್ತಿದೆ ಅದು ಕೆಟ್ಟದ್ದು ಅಂತೇಳಿ ಹೇಳಿ ಕೂಡ ಗೊತ್ತಿದೆ, ಆದರೆ ಅಧರ್ಮವನ್ನು ನಾನು ಬಿಡುವುದಿಲ್ಲ ಅಂತೇಳಿ ಹೇಳ್ತಾನೆ. ಇದು ಪಾಪದ ಕೃತ್ಯ. ಧರ್ಮ ಯಾವುದು ಅಧರ್ಮ ಯಾವುದು ಅಂತೇಳಿ ಹೇಳಿ ಮನಸ್ಸಿಗೆ ತಿಳುವಳಿಕೆ ಆದ ಬಳಿಕವೂ ಕೂಡ ಕೆಟ್ಟದರ ಆಯ್ಕೆಯನ್ನೇ ಮಾಡಿಕೊಳ್ಳುವುದಿದೆಯಲ್ಲ, ಅದು ಪಾಪದ ಸಂಗತಿ ಅಂತೇಳಿ ನಾವು ಹೇಳ್ತೇವೆ. ರಾವಣನಿಗೆ ಇಲ್ಲಿ ಸ್ವಲ್ಪ ದುರ್ಯೋಧನಕ್ಕಿಂತ ವ್ಯತಿರಿಕ್ತವಾದಂಥ ಒಂದು ಆಲೋಚನೆ, ನಾಗಚಂದ್ರನ ರಾವಣನಲ್ಲಿ ಮಾತ್ರ ಅದು ಆ ಥರದ ಬದಲಾವಣೆ ಕಾಣಿಸಿಕೊಳ್ಳುವಂಥದ್ದು. ಪಶ್ಚಾತ್ತಾಪ ಪಡ್ತಾನೆ, ತಪ್ಪು ಮಾಡಿ ಆಗಿದೆ, ಅಪಹರಿಸಿಕೊಂಡು ಬಂದಾಗಿದೆ, ಆಕೆಯನ್ನು ಮೋಹಿಸುವ ಉದ್ದೇಶದಿಂದ, ಆಕೆಯನ್ನು ವಿವಾಹವಾಗುವ ಉದ್ದೇಶದಿಂದ ಅಪಹರಿಸಿ ತಂದಾಗಿದೆ, ಪ್ರಮದವನದಲ್ಲಿ ಇರಿಸಿಯಾಗಿದೆ, ಎಲ್ಲವೂ ನಡೆದಿದೆ. ಇಷ್ಟಾದ ಮೇಲೆ ಕೊನೆಗೊಂದು ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನು ಪಡ್ತಾನಲ್ಲ, ಇದು ಆತನ ಪಾಪವನ್ನು ಕಳೆದು ಹಾಕಿಬಿಡ್ತದೆ. ಇದು ಮನುಷ್ಯನಲ್ಲಿ ಬೇಕಾಗುವಂಥದ್ದು ಇದು. ಹಾಗಾಗಿ ತನ್ನ ರಾವಣ ಅತ್ಯಂತ ಉದಾತ್ತ ಸ್ವಭಾವದವನು ಅಂತೇಳಿ ಹೇಳ್ತಾನೆ ನಾಗಚಂದ್ರ. ಮುಂದಿನ ಮಾತು ನೋಡೋಣ. ಪತ್ತು ಬಿಡದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ, ಮನದ ಅಳಿಪಿಂದ ಎತ್ತ ಆನುಂ
ಪುಲ್ಲೆನಿಪುದನು ಉತ್ತಮನು ಆಚರಿಸಿ ಪತ್ತು ಬಿಡದಿರ್ದಪನೆ. ಸ್ವಲ್ಪ ಇಲ್ಲಿ ಹೋಲಿಕೆ ಇದೆ. ಪತ್ತು ಬಿಡದಿರ್ದನೆ ರವಿ ಪತ್ತಿದೆ ಸಂಧ್ಯಾನುರಾಗಮಂ. ಇಲ್ಲಿ ನೋಡಿ, ಪತ್ತು ಬಿಡುವುದು ಅಂತ ಹೇಳಿದ್ರೆ ಕಳಚಿಕೊಳ್ಳುವುದು. ಕಳಚಿಕೊಳ್ಳದಿರುವನೇ ರವಿ. ರವಿ ಹೇಳಿದ್ರೆ ಸೂರ್ಯ ಅಂತೇಳಿ ಅರ್ಥ. ಕಳಚಿಕೊಳ್ಳದಿರುವನೇ ಸೂರ್ಯನು ಪತ್ತಿದ ಸಂಧ್ಯಾನುರಾಗಮಂ, ತನಗೆ ಹತ್ತಿದಂತಹ ಸಂಧ್ಯೆಯ ಅನುರಾಗ. ಸಂಧ್ಯೆ ಅಂತೇಳಿ ಹೇಳಿದರೆ ಸಂಜೆ ಅಂತೇಳಿ ಅರ್ಥ. ತನಗೆ ತನ್ನಲ್ಲಿ ಇರುವಂತಹ ಸಂಜೆಯ ವ್ಯಾಮೋಹದಿಂದ ಸೂರ್ಯನು ಕಳಚಿಕೊಳ್ಳದಿರುವನೆ. ಅಂದರೆ ಇಡೀ ದಿನದಲ್ಲಿ ಸೂರ್ಯನು ಬೆಳಗಿನ ಹೊತ್ತು ಸ್ವಲ್ಪ ತಂಪಾಗಿರ್ತಾನೆ, ಮಧ್ಯಾಹ್ನದ ಹೊತ್ತಲ್ಲಿ ಉರಿ ಬಿಸಿಲಿನಿಂದ ಕಾಣಿಸ್ತಾನೆ. ಆ ಹೊತ್ತಿನಲ್ಲಿ ಸೂರ್ಯ ಯಾರಿಗಿಷ್ಟ ಆಗೋದಿಲ್ಲ, ರವಿ ಯಾರಿಗಿಷ್ಟವಾಗೋದಿಲ್ಲ. ಯಾಕೆ ಹೇಳಿದ್ರೆ ಪ್ರಖರವಾದ ಬೆಳಕು ಕಣ್ಣಿಗೆ ಹೊಡೆಯುವಂಥದ್ದು. ನಾವು ಕೂಡ ಆ ಬಿಸಿಲಿಗೆ ಹೊರ ಹೋಗುವುದಕ್ಕೆ ಇಷ್ಟಪಡುವುದಿಲ್ಲ. ಹೀಗಿರುವಾಗ ಪ್ರಖರವಾದ ಬಿಸಿಲನ್ನು ಕಳೆದು ಬರುವಂಥ ತಂಪನೆಯ ಸಂಜೆ ಏನಿದೆಯೋ ಮೋಹವನ್ನು ಕವಿಸುವಂಥದ್ದು, ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ತಂಪನೆಯ ಆ ವಾತಾವರಣ ಏನಿದೆಯೋ ಎಲ್ಲರೂ ಮೋಹಿಸ್ತಾರೆ. ಆ ಹೊತ್ತನ್ನು, ಸಂಜೆ ಹೊತ್ತನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸಂಧ್ಯೆಯ ಅನುರಾಗ ಅಂತೇಳಿ ಹೇಳ್ತವೆ, ಸಂಧ್ಯಾನುರಾಗ. ಹಾಗಾಗಿ ಸ್ವತಃ ರವಿಗೂ ಕೂಡ ಆ ಹೊತ್ತು ತುಂಬ ಆಪ್ಯಾಯಮಾನವಾದದ್ದು. ಹಾಗಾಗಿ ಆ ಸಂಜೆಯ ಹೊತ್ತು, ಸಂಜೆ ಹೊತ್ತು ಕಳೆದಾದಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಕತ್ತಲೆ ಬಂದೇ ಬರ್ತದೆ. ಹಾಗಾಗಿ ಸಂಧ್ಯೆಯ ಅನುರಾಗದಿಂದ ಕಳೆದುಕೊಂಡು ತಾನು ಮುಳುಗಬೇಕು, ಸೂರ್ಯ ಮುಳುಗಬೇಕು. ಇಲ್ಲ, ಮುಳುಗುವುದಿಲ್ಲ, ನನಗೆ ಈ ಭೂಮಿ ಮೇಲೆ ಇನ್ನೂ ಇರಬೇಕು ಅಂತೇಳಿ ಆಸೆ ಆಗುತ್ತದೆ ಅಂತೇಳಿ ಹೇಳಿ ಸೂರ್ಯನೇನಾದರೂ ಹೇಳಿದರೆ ಪ್ರಪಂಚದ ಗತಿ ಏನಾದೀತು ಅಲ್ವಾ? ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಂತಹ ವ್ಯಾಮೋಹ ಸೂರ್ಯನಿಗೆ ಇದ್ದರೂ ಸಂಧ್ಯೆಯ ಮೇಲೆ, ಸಂಧ್ಯಾಕಾಲದ ಮೇಲೆ ಎಂಥ ವ್ಯಾಮೋಹ ಸೂರ್ಯನಿಗಿದ್ದರೂ ಸಮೇತ ಒಂದಲ್ಲ ಒಂದು ಹೊತ್ತಿನಲ್ಲಿ ಆತ ಏನು ಮುಳುಗಿ ಹೋಗಲೇಬೇಕು, ಜಗತ್ತನ್ನು ಕತ್ತಲು ಆವರಿಸಿಕೊಳ್ಳಲೇಬೇಕು. ಅವನೇ ಸ್ವತಃ ರವಿಯೇ ಆ ವ್ಯಾಮೋಹದಿಂದ ಕಳಚಿಕೊಳ್ಳುತ್ತಾನಂತೆ. ಹಾಗಿರುವಾಗ ಮನದ ಅಳಿಪಿಂದ ಎತ್ತ ಆನಂ ಪೊಲ್ಲೆನಿಪುದನು ಉತ್ತಮನು ಆಚರಿಸಿ ಪತ್ತು ಬಿಡದಿರ್ದಪ್ಪನೆ. ಅಂದರೆ ಮನದ ಅಳಿಪಿಂದ ಎತ್ತ ಆನು, ಮನದ ಅಳಿಪು, ಮನಸ್ಸಿಗೆ ಕವಿದಿದ್ದಂತಹ ಮೋಹ. ಅಳಿಪು ಅಂತೇಳಿ ಹೇಳಿದರೆ ಮೋಹ ಅಂತೇಳಿ ಅರ್ಥ. ಮನಸ್ಸಿನಲ್ಲಿ ಮೂಡಿದಂತಹ ಮೋಹ ಏನಿದೆಯೋ ಅದರಿಂದ ಎಚ್ಚೆತ್ತುಕೊಂಡಂತಹ ತಾನು. ತಾನು ಹೇಳಿದರೆ ರಾವಣ. ಮನಸ್ಸಿನ ಮೋಹದಿಂದ ಎಚ್ಚೆತ್ತುಕೊಂಡಂಥ ಅದನ್ನು, ಮೋಹವನ್ನು ಕಳಚಿ ಹಾಕಿ ಅದರಿಂದ ಎಚ್ಚೆತ್ತುಕೊಂಡ ತನ್ನ ಪ್ರಜ್ಞೆಯನ್ನು ವಾಪಸ್ ತಂದುಕೊಳ್ಳುತ್ತಾ ಎತ್ತ ಆನು ಪೊಲ್ಲೆನಿಪುದನು ಉತ್ತಮನು ಆಚರಿಸಿ ಪೊಲ್ಲೆನಿಪುದನು ಕೆಟ್ಟದ್ದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ಉತ್ತಮನು ಆಚರಿಸಿ ಒಳ್ಳೆಯದನ್ನು ಆಚರಿಸಿ ಪತ್ತು ಬಿಡದಿರ್ದಪ್ಪನೆ ಕಳಚಿಕೊಳ್ಳದಿರುವನೆ. ಯಾರು ಕಳಚಿಕೊಳ್ಳದಿರುವನೆ? ರಾವಣ. ಏನನ್ನೇ ಕಳಚಿಕೊಳ್ಳುವುದು? ಸೀತೆಯ ಮೇಲಿನ ವ್ಯಾಮೋಹ, ಮನಸ್ಸಿಗೆ ಕವಿದಂತಹ ಮೋಹ ಏನಿದೆಯೋ ಆ ಮೋಹದಿಂದ ರಾವಣನು ಕಳಚಿಕೊಳ್ಳದಿರುವನೆ. ಯಾಕೆ ಹೇಳಿದ್ರೆ ನಾಗಚಂದ್ರ ಹೇಳುವುದೇನೋ, ತನ್ನ ರಾವಣ ಆತ ಒಳ್ಳೆಯ ನಡವಳಿಕೆಯನ್ನು ಹೊಂದಿರುವವನು, ಸ್ವಭಾವತಃ ತುಂಬ ಒಳ್ಳೆಯವನಾಗಿದ್ದಾನೆ ರಾವಣ, ಸತ್ಕುಲ ಪ್ರಸೂತನಾಗಿದ್ದಾನೆ, ಏನೋ ಅವನ ಕರ್ಮವಶದಿಂದ ಹೀಗಾಯಿತು ಬಿಟ್ಟರೆ ನಿಜಕ್ಕೂ ಕೂಡ ಆತ ತುಂಬ ಒಳ್ಳೆಯವನು. ಅವನನ್ನು ಒಳ್ಳೆಯವನನ್ನಾಗಿ ಚಿತ್ರಿಸುವ ಭರದಲ್ಲಿ ನಾಗಚಂದ್ರ ಈ ರೀತಿಯ ವಿಚಾರವನ್ನು ಹೇಳುತ್ತಾನೆ. ಹಾಗಾಗಿ ಸೂರ್ಯನೇ ಸ್ವತಃ ರವಿಯೇ ಸಂಧ್ಯೆಯ ಅನುರಾಗದಿಂದ ಕಳಚಿಕೊಳ್ಳುತ್ತಾನೆ, ಅವನೇ ಕಳಚಿಕೊಳ್ಳುತ್ತಾನಂತೆ. ಮತ್ತು ರಾವಣನು ತನ್ನ ಮನಸ್ಸಿಗೆ ಕವಿದಂತಹ ವ್ಯಾಮೋಹದಿಂದ ತನ್ನನ್ನು ಕಳಚಿಕೊಂಡು ತಾನು ಒಳ್ಳೆಯ ನಡವಳಿಕೆಯನ್ನು ತೋರಿಸದೆ ಇರುವುದಕ್ಕೆ ಸಾಧ್ಯವೇ? ಯಾಕೆ ಹೇಳಿದರೆ, ಯಾಕೆ ರಾವಣ, ನಾಗಚಂದ್ರನ ರಾವಣ ನಿಜಕ್ಕೂ ಸ್ವಭಾವತಃ ಒಳ್ಳೆಯವನೇ. ಏನೋ ನಡುವಲ್ಲಿ ಹೀಗಾಗಿ ಹೋಯಿತು, ಏನು ಮಾಡೋದಕ್ಕೆ ಸಾಧ್ಯ? ಎಲ್ಲ ದಿನಗಳು, ಎಲ್ಲ ಸಂದರ್ಭವು ಒಂದೇ ತೆರನಾಗಿರುವುದಿಲ್ಲ ಅಲ್ವಾ? ಹಾಗಾಗಿ ಒಂದೊಮ್ಮೆ ನಡುವಲ್ಲಿ ವಿಧಿಯ ಪ್ರೇರಣೆಯಿಂದಲೋ
ವಿದ್ಯೆಯ ಕೈವಾಡದಿಂದಲೋ ಹೀಗೆಲ್ಲ ಆಗಿ ಹೋಗುತ್ತದೆ. ಅಷ್ಟಕ್ಕೂ ಅದನ್ನು ಮುಂದುವರಿಸಲಿಲ್ಲ. ರಾವಣ ಆಕೆ ಪ್ರಜ್ಞೆ ತಪ್ಪಿ ಬಿದ್ದದ್ದರ ಕೆಟ್ಟ ಲಾಭವನ್ನು ಪಡ್ಕೊಳ್ಳಲಿಲ್ಲ. ಆತ ಆಕೆಯ ಮೇಲೆ ಕರುಣೆಯನ್ನು ತೋರಿದ. ಇದು ಅಲ್ಲಿ ಬೇಕಾಗುವಂಥದ್ದು. ಅವಳ ಪರಿಸ್ಥಿತಿಯನ್ನು ಕಂಡು ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ನೋಡಲಿಲ್ಲವ. ಅವ ಏನು ಮಾಡಿದ, ಆಕೆಯ ಮೇಲೆ ಕರುಣೆಯೇ ಬಂದುಬಿಟ್ಟಿತ್ತು. ಅಯ್ಯೋ ದೇವರೇ, ಇಂಥವಳನ್ನು ನಾನು ಪ್ರೇಮಿಸಿಬಿಟ್ನಲ್ಲ, ಇಂಥವಳನ್ನು ಮೋಹಿಸಿಬಿಟ್ನಲ್ಲ, ಎಂಥ ಅಪರಾಧವನ್ನು ನಾನು ನಿಜಕ್ಕೂ ಮಾಡಿದೆ ಅಂತೇಳಿ ಹೇಳಿ ರಾವಣ ಪಶ್ಚಾತ್ತಾಪವನ್ನು ಪಟ್ಟುಕೊಳ್ಳುತ್ತಾನೆ.